ಸಕಸ್ ಅಂತ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೊಸ ಬಿಸ್ನೆಸ್ ಐಡಿಯಾ ಮುಂದೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂದರೆ ಡ್ರಿಪ್ ಪೈಪ್ ಬಿಸ್ನೆಸ್ಸು. ನಿಮಗೆ ಗೊತ್ತಿರೋಗೆ ಇವಾಗ ಬೇಸಿಗೆಗಾಲದಲ್ಲಾಗಲಿ ಅಥವಾ ನೀರೆಲ್ಲ ಒಂದು ಕಡೆ ಕಮ್ಮಿ ಇದೆ ಅಂತಂದರೆ ಡ್ರಿಪ್ ಆಗ್ಬೋದು, ಈ ಥರ ಬೇರೆ ಬೇರೆ ಇರಿಗೇಷನ್ ಸಿಸ್ಟಮ್ನ ಯೂಸ್ ಮಾಡ್ತಾರೆ ಅಥವಾ ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಾರೆ ಕೂಡ ರೈತರು. ಸ್ಪ್ರಿಂಕ್ಲರು ಮತ್ತು ಡ್ರಿಪ್ಪು ಇವತ್ತಿಗೇನು ಕಾಲಕ್ಕೆ ತುಂಬ ಕಾಮನ್ ಆಗಿದೆ. ಸ್ಪ್ರಿಂಕ್ಲರ್ಗಿಂತ ಡ್ರಿಪ್ಪಲ್ಲಿ ತುಂಬ ನೀರನ್ನ ಉಳಿಸ್ಬೋದು ಅನ್ನೋ ಕಾರಣಕ್ಕೆ ಡ್ರಿಪ್ನ ಕೂಡ ಹಾಕ್ಸ್ಕೋತಾರೆ. ಯಾವುದೇ ರೀತಿ ನಿಮಗೆ ಅಡಿಕೆ ತೋಟ ಇರ್ಬೋದು, ತೆಂಗಿನ ತೋಟ ಇರ್ಬೋದು, ಕಬ್ಬು ಬೆಳೆಯೋರು, ಈ ಥರ ಯಾವುದೇ ರೀತಿ ರೈತರಿದ್ರೆ ಡ್ರಿಪ್ನ ಅಳವಡಿಕೆ ಮಾಡೋದು ತುಂಬ ಕಾಮನ್ ಆಗೋಗಿದೆ. ಇದರಿಂದ ನೀರು ಕೂಡ ವ್ಯರ್ಥ ಆಗಲ್ಲ, ಹಾಗೂ ಕಮ್ಮಿ ನೀರಿರೋ ಜಾಗದಲ್ಲಿ ಹಾಗೂ ಅವ್ರ ತೋಟದಲ್ಲಿ ಏನು ಬೋರ್ ಇರುತ್ತೆ, ಒಂದೇ ಬೋರಲ್ಲಿ ಅಥವಾ ಎರಡೇ ಬೋರಲ್ಲಿ ಏನೋ ಮ್ಯಾನೇಜ್ ಮಾಡ್ತಿರ್ತಾರೆ, ಅದು ಟೈಮಿಂಗ್ ಇರುತ್ತೆ ನೀರು ಬರೋಕ್ಕೂ ಕೂಡ. ಯಾಕೆಂದರೆ ಕರೆಂಟ್ ಕೊಡೋದು ಟೈಮಿಂಗ್ ಇರೋದ್ರಿಂದ ನೀರು ಕೂಡ ಟೈಮಿಂಗ್ ಆಗುತ್ತಲ್ಲ, ಆ ಕಾರಣಕ್ಕೆ ಈ ಮಾತು ಹೇಳಿದೆ. ಅಂಥವ್ರಿಗೆಲ್ಲ ತುಂಬ ಒಳ್ಳೆ ಬಿಸ್ನೆಸ್ಸು ಅಂತ ಹೇಳ್ಬೋದು. ಆ ಥರ ರೈತರನ್ನ ನೀವು ಟಾರ್ಗೆಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ನೀವು ಬಿಸ್ನೆಸ್ನ ಕೂಡ ನಡೆಸ್ಬೋದು. ಅವು ಡ್ರಿಪ್ಪಿನ ಪೈಪ್ಗಳು ಬರುತ್ತಲ್ಲ, ಆ ಪೈಪ್ ಬಂದುಬಿಟ್ಟು 1 ಮೀಟರ್ಗೆ 8-30 ರೂಪಾಯಿ ಆಗುತ್ತಂತೆ. ಆ ಪೈಪ್ನ ನೀವು ಹೋಲ್ಸೇಲ್ ದರದಲ್ಲಿ ಯಾರ್ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅದೇ ಜಾಗದಲ್ಲಿ ಹೋಗಿ ತೊಗೊಂಡ್ರೆ 1.5-2 ರೂಪಾಯಿ ಅಷ್ಟೇ ಬೀಳೋದು. 500 ಮೀಟ್ರ್ ಪೈಪು ನೀವು ಒಂದು ದಿವಸದಲ್ಲಿ 20 ಈ ಥರ ಮಾರಿದ್ರೆ ನಿಮ್ಗೆ ಏನಿಲ್ಲ ಅಂದರೂ 7-10,000 ರೂಪಾಯಿ ಪ್ರತಿ ದಿವಸ ಕೂಡ ಲಾಭನ ಗಳಿಸ್ಬೋದು. ಇದನ್ನು ಯಾರು ಕೊಂಡ್ಕೊಳ್ಳೋರು ಅಂದರೆ ಹೋಲ್ಸೇಲು, ರಿಟೇಲ್ ಶಾಪ್ಗಳು, ಅಗ್ರಿಕಲ್ಚರ್ ರಿಲೇಟೆಡು, ಈ ಥರ ಕೃಷಿ ರಿಲೇಟೆಡ್ ಶಾಪ್ಗಳು ಇರ್ತಾವಲ್ಲ ಅಲ್ಲಿ ನೀವು ಇಡ್ಬೋದು, ಅವರಿಗೆ ಕೂಡ ಸೆಲ್ ಮಾಡ್ಬೋದು. ಜೊತೆಗೆ ಪೈಪ್ ಜೊತೆಗೆ ಅದು ಓಪನಿಂಗ್ ಎಲ್ಲ ಇರುತ್ತೆ, ಇನ್ನೂ 2-3 ಪಾರ್ಟ್ಸ್ ಎಲ್ಲ ಬರುತ್ತಲ್ಲ, ಈ ಥರ ಟ್ಯಾಪ್ ಥರ ಬರುತ್ತೆ ನೀರು ಹನಿ ಥರ ಬರೋಕ್ಕೆ, ಅದು ಇದು ಎಲ್ಲ ಸೇರಿದ್ರೆ ನಿಮಗೆ ಒಳ್ಳೆ ಮಾರ್ಜಿನಲ್ಲೇ ಸಿಗುತ್ತೆ. ರೈತರು ಅಕ್ಕಪಕ್ಕ ನಿಮಗೆ ಗೊತ್ತಿರೋ ರೈತರು ಜಾಸ್ತಿ ಕೃಷಿ ಭೂಮಿ ಇದೆ, ಅವರು ಟ್ರಿಪ್ನ ಅಳವಡಿಸಿಲ್ಲ ಅಂದರೆ ಅವ್ರಿಗೆ ನೀವು ಮಾಹಿತಿಯ ಕೊಡ್ಬೋದು. ಹೋಲ್ಸೇಲ್ ಮತ್ತು ರೀಟೇಲ್ ಅಂಗಡಿಗಳಲ್ಲಿ ಕೂಡ ಜಿಲ್ಲಾವಾರು ಹಾಗೂ ತಾಲೂಕುವಾರು ಕೂಡ ಇದನ್ನ ಕಳಿಸ್ಬೋದು. ಒಳ್ಳೆ ನಿಮಗೆ ಪ್ರಾಫಿಟ್ ಕೂಡ ಇದು ತಂದುಕೊಡುತ್ತೆ. ಇದು ಡ್ರಿಪ್ ಪೈಪಿನ ಬಿಸ್ನೆಸ್ ಮಾಹಿತಿ ಆಯಿತು. ನನ್ನ ಕೂಡಲೂ ಇನ್ನು ಹಲವಾರು ಮಾಹಿತಿ ಇದೆ, ಹೊಸ ಹೊಸ ಬಿಸ್ನೆಸ್ನ ಹೇಗೆ ನಡೆಸೋದು ಎಲ್ಲ ಮಾಹಿತಿ ನನ್ನ ಕೊಟ್ಟಿರುತ್ತೆ, ಅದನ್ನ ಕೂಡ ಒಂದ್ಸಲ ಚೆಕ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತಿನ ಥರ ಹೊಸ ಹೊಸ ಮಾಹಿತಿಗಳು, ಹೊಸ ಹೊಸ ಬಿಸ್ನೆಸ್ ಸೈಡ್ಗಳು ನಿಮಗೆ ಫಸ್ಟ್ ಬರುತ್ತೆ. ನೆಕ್ಸ್ಟ್ ವೀಡಿಯೋ ನಿಮಗೆ ಸಿಗ್ತೀನಿ.